ಉಡುಪಿ ಜಿಲ್ಲಾಡಳಿತ ಹಾಗೂ ಸ್ವೀಪ್ ಸಮಿತಿ ನೇತೃತ್ವದಲ್ಲಿ ಬೈಂದೂರು ತಾಲೂಕಿನ ಶಿರೂರಿನ ಅಳ್ವೆಗದ್ದೆ ಮೀನುಗಾರಿಕಾ ಲಂಗರು ಪ್ರದೇಶದಲ್ಲಿ ಶುಕ್ರವಾರ ಆಯೋಜಿಸಲಾಗಿದ್ದ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಐಎಎಸ್ ಅವರು ಉದ್ಘಾಟಿಸಿದರು. ಈ ವೇಳೆ ಅವರು ಮಾತನಾಡಿ, ಪ್ರಜಾಪ್ರಭುತ್ವಕ್ಕೆ ಚುನಾವಣೆಯೇ ತಳಪಾಯ. ಈ ಪ್ರಕ್ರಿಯೆ ಪಾರದರ್ಶಕವಾಗಿ ಹಾಗೂ ಎಲ್ಲರೂ ಭಾಗವಹಿಸುವಂತೆ ನಡೆಯಬೇಕು ಎಂಬುದೇ ನಮ್ಮ ಕಾರ್ಯಕ್ರಮದ ಆಶಯ ಎಂದರು. ನಮ್ಮ ಧ್ವನಿಯನ್ನ ಕೇಳಲು ಮತ್ತು ನಮಗೆ ಬೇಕಾದದನ್ನ ಜಾರಿಗೆ ತರಲು ನಾವು ಮತವನ್ನು ಚಲಾಯಿಸಲೇಬೇಕು. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಮತದಾನ ಪವಿತ್ರವಾದದ್ದು. ನಮ್ಗೆಲ್ಲ ಗೊತ್ತಿದೆ, ಪ್ರಜಾಪ್ರಭುತ್ವ ಅನ್ನುವಂಥದ್ದು ತುಂಬಾ ಮಹತ್ವಪೂರ್ಣವಾದಂತಹ ಒಂದು ವಿಷಯ. ಭಾರತ ಸಂವಿಧಾನದಲ್ಲಿ ಮುಖ್ಯವಾಗಿ ಇರುವಂತದ್ದೇ, ಭಾರತ ಸಂವಿಧಾನದ ಒಂದು ಏನು ಮುಖ್ಯ ಅಂಶನೇ ಪ್ರಜಾಪ್ರಭುತ್ವ ಅನ್ನುವಂಥದ್ದು, ಡೆಮೊಕ್ರೆಸಿ ಅನ್ನುವಂಥದ್ದು. ಆ ಡೆಮೊಕ್ರೆಸಿದ ಒಂದು ಅಡಿಗಲ್ಲು, ಡೆಮೊಕ್ರೆಸಿ ಗಟ್ಟಿಯಾಗಿರಬೇಕು ಅಥವಾ ಮುಂದಕ್ಕೂ ಅದು ಚಲಿಸಬೇಕಾದ್ರೆ, ಅದು ಇನ್ನಷ್ಟು ವಿಸ್ತೃತಗೊಳ್ತಾ ಹೋಗಬೇಕಿದ್ರೆ ಅದಕ್ಕೆ ಚುನಾವಣೆ ಅನ್ನುವಂಥದ್ದು ಅಡಿಗಲ್ಲು. ಚುನಾವಣೆ ಅನ್ನುವಂಥದ್ದು ಅಡಿಗಲ್ಲು. ಒಂದು ಬಿಲ್ಡಿಂಗ್ ನಾವು ಹೇಳ್ತೇವೆ ಫೌಂಡೇಶನ್ ಗಟ್ಟಿ ಇರಬೇಕು, ಅದು ಫೌಂಡೇಶನ್ ಗಟ್ಟಿ ಆದರೆ ಮೇಲೆ ಗಟ್ಟಿ ಇರುತ್ತೆ, ಎಷ್ಟು ಫ್ಲೋರ್ ಹೋದರೂ ಕೂಡ ಗಟ್ಟಿಯಾಗಿ ನಿಲ್ಲುತ್ತೆ, ತಳಪಾಯ ಗಟ್ಟಿ ಇರಬೇಕು ಅಂತ. ಆ ಪ್ರಜಾಪ್ರಭುತ್ವದ ಒಂದು ತಳಪಾಯ ಅನ್ನುವಂಥದ್ದೇ ಈ ಚುನಾವಣೆ ಅನ್ನುವಂಥದ್ದು. ಆ ಚುನಾವಣೆ ಪಾರದರ್ಶಕವಾಗಿ ನಡೀಬೇಕು, ಮತ್ತು ಆ ಚುನಾವಣೆಗೆ ಎಲ್ಲರೂ ಭಾಗವಹಿಸಬೇಕು. ಎಲ್ಲರೂ ಭಾಗವಹಿಸಿದಾಗ ಮಾತ್ರ ಚುನಾವಣೆ ಯಶಸ್ಸನ್ನು ಕಾಣುವಂಥದ್ದು. ಎಲ್ಲರೂ ಮತ ಚಲಾಯಿಸಬೇಕು, ಮತದಾರರೆಲ್ಲರೂ ಕೂಡ ಆ ಚುನಾವಣೆಯಲ್ಲಿ ಮತ ಚಲಾಯಿಸುವಂತಾಗಬೇಕು. ಆದರೆ ನಾವೆಲ್ಲ ನೋಡ್ತಾ ಇದ್ದೇವೆ ಪ್ರಸ್ತುತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಚುನಾವಣೆಯಿಂದ ವಿಮುಖರಾಗ್ತಾ ಇರೋದು, ಚುನಾವಣೆಯಿಂದ ದೂರ ಸರಿತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಅದರ ಜೊತೆಗೆ ನಮ್ಮ ಯುವ ಜನತೆ, ಚುನಾವಣೆ ದಿನ ಅಂದರೆ ಒಂದು ರಜಾ ದಿನ ಅನ್ನುವಂಥ ಭಾವನೆ ನಮಗೆಲ್ಲ ಬಂದಿದೆ. ಚುನಾವಣೆಗೆ ನಮಗೆಲ್ಲ ರಜಾ ದಿನ, ನಾವು ಒಂದಿನ ಎಲ್ಲ ಔಟಿಂಗ್ ಹೋಗ್ಬೋದು, ಒಂದು ಪಿಕ್ನಿಕ್ ಮಾಡ್ಬೋದು ಅಂತ ಅಲ್ಲ. ನಾವು ಅರ್ಥ ಮಾಡ್ಕೊಳ್ಬೇಕು, ನಾವು ನಮಗೂ ಕೂಡ ಸಂವಿಧಾನ ಕೆಲವು ಜವಾಬ್ದಾರಿಗಳನ್ನು, ಹೊಣೆಗಾರಿಕೆಗಳನ್ನು ಕೊಟ್ಟಿದೆ. ಆ ಹೊಣೆಗಾರಿಕೆಯನ್ನು ಮಾಡಿದಾಗ ಮಾತ್ರ ನಮಗೆ ಒಂದು ಹಕ್ಕು ಅನ್ನುವಂಥದ್ದು ಬರುತ್ತೆ, ರೈಟ್ಸ್ ಅಂತ ಬರುತ್ತೆ. ನಾವು ಕ್ವಶನ್ ಮಾಡೋದು ಯಾವಾಗ, ನಾವು ಕ್ವಶನ್ ಮಾಡಬೇಕಿದ್ರೆ ನಮಗೆ ನಮ್ಮ ಜವಾಬ್ದಾರಿ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಂತೆ. ಅಲ್ಲಿ ಒಂದು ಜವಾಬ್ದಾರಿ ಚುನಾವಣೆಯಲ್ಲಿ ಮತ ಚಲಾಯಿಸುವಂಥದ್ದು. ಆ ಹೊಣೆಗಾರಿಕೆ ಇದೆಯಲ್ಲ, ಅದು ನಾವು ಮಾಡಲೇಬೇಕಾಗುತ್ತೆ. ಯುವ ಜನರು ಹೇಳ್ತಾರೆ, ನಂಗೆ ಕ್ಯಾಂಡಿಡೇಟ್ಸ್ ಗೊತ್ತಿಲ್ಲ, ನಾನು ಯಾರಿಗೆ ವೋಟ್ ಹಾಕ್ಲಿ ಅಂತ. ಅಂತವರಿಗೆ ನೋ ಯೋ ಕ್ಯಾಂಡಿಡೇಟ್ ಅಂತ ಒಂದು ಆಪ್ ಅನ್ನು ಬಿಟ್ಟು ಪ್ರತಿಯೊಬ್ಬರದ್ದು ಅಫಿಡವಿಟ್ ಇಂದ ಹಿಡಿದು ಪ್ರತಿ ಡೀಟೇಲ್ಸ್ ಅನ್ನು ಎಲ್ಲರಿಗೂ ಸಾರ್ವಜನಿಕರು ದೊರಕುವ ಒಂದು ಪ್ರಕ್ರಿಯೆ ಸಹ ನಡೆಯಿತು. ಇಷ್ಟೆಲ್ಲ ಆದ ನಂತರ ನಾವೇನ್ ಮಾಡ್ಬೇಕು, ನಾವು ಮಾಡಬೇಕಾದ್ದು ನಮ್ಮ ಹಕ್ಕನ್ನು ಚಲಾಯಿಸೋದು. ಎಲ್ಲರ ಹತ್ರ ಗುರುತಿನ ಚೀಟಿ ಇದೆ, ನಮ್ಮ ಮತದಾರರ ಏನು ನಮ್ಮ ವೋಟರ್ ಐ ಡಿ ಕಾರ್ಡ್ ಇದೆ, ಎಲ್ಲರೂ ಮಾಡಿಸ್ತೇವೆ. ಬಟ್ ಅದನ್ನು ಗುರುತಿನ ಚೀಟಿಯಾಗಿ ಉಪಯೋಗಿಸೋದು ಮಾತ್ರವಲ್ಲದೆ ನಮ್ಮ ಹಕ್ಕನ್ನು ನಾವು ಚಲಾಯಿಸಬೇಕು. ನಾವು ನಮ್ಮ ಹಕ್ಕನ್ನು ಚಲಾಯಿಸಿದರೆ ಮಾತ್ರ ಪ್ರಜಾಪ್ರಭುತ್ವ ಮತ್ತಷ್ಟು ಬಲಿಷ್ಠ ಆಗ್ತದೆ. ನಂದೊಂದು ವಿನಂತಿ, ನನ್ನ ಒಂದು ಓಟಿಂದ ಏನು ಸಾಧ್ಯ ಅಂತ ಆ ಮನೋಭಾವವನ್ನು ಬಿಟ್ಟು ಬಿಡಿ. ಅದೇ ಮನೋಭಾವದಲ್ಲಿ ಬಹುಶಃ ನಮ್ಮ ಸ್ವತಂತ್ರ ಹೋರಾಟಗಾರರು ಇರ್ತಿದ್ರೆ ಇಂದು ನಾವು ಸ್ವತಂತ್ರವಾಗಿರ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆದ ಕಾರಣ ಪ್ರತಿಯೊಬ್ರು ಹನಿ ಹನಿ ಗೂಡಿದ್ರೆ ಹಳ್ಳ, ತೆನೆ ತೆನೆ ಗೂಡಿದ್ರೆ ಬಳ್ಳ. ಆದ ಕಾರಣ ಪ್ರತಿಯೊಬ್ರು ನಿಮ್ಮ ಓಟನ್ನು, ನಿಮ್ಮ ಹಕ್ಕಿನ ಓಟನ್ನು ಚಲಾಯಿಸಿ. ಸಹಾಯಕ ಆಯುಕ್ತೆ ರಶ್ಮಿ ಎಸ್ ಆರ್ ಪ್ರತಿಜ್ಞಾವಿಧಿಯನ್ನ ಬೋಧಿಸಿದರು. ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ಈ ವೇಳೆ ಜಿಲ್ಲಾ ಪಂಚಾಯತ್ ಸಿಇಒ ಹಾಗೂ ಸ್ವೀಪ್ ಸಮಿತಿ ಅಧ್ಯಕ್ಷ ಪ್ರತೀಕ್ ಬಾಯಲ್, ಎಡಿಸಿ ಮಮತಾ ಕುಮಾರಿ, ಕರಾವಳಿ ಕಾವಲು ಪಡೆಯ ಎಸ್ಪಿ ಮಿಥುನ್, ಸಹಾಯಕ ಚುನಾವಣಾಧಿಕಾರಿ ಮಂಜುನಾಥ್, ಬೈಂದೂರು ತಹಶೀಲ್ದಾರರಾದ ಪ್ರದೀಪ್,
ಡಯಟ್ ಪ್ರಾಂಶುಪಾಲರಾದ ಗೋವಿಂದ ಮಡಿವಾಳ, ತಾಲೂಕ್ ಪಂಚಾಯತ್ ಸಿಇಒ ಆನಂದ್ ಎಸ್ ಬಡಗುಂದಿ, ಶಿರೂರು ಪಂಚಾಯತ್ ಪಿಡಿಒ ರಾಜೇಶ್ ಮೊದಲಾದವರು ಉಪಸ್ಥಿತರಿದ್ದರು. ಮತದಾನ ಜಾಗೃತಿ ಅಭಿಯಾನದ ಅಂಗವಾಗಿ ಶಿರೂರಿನ ಮಹಿಳೆಯರಿಂದ ಮತದಾನ ಜಾಗೃತಿ ಮೂಡಿಸುವ ವಿವಿಧ ರಂಗೋಲಿಗಳನ್ನು ಬಿಡಿಸಲಾಗಿತ್ತು. ಬಳಿಕ ಜಿಲ್ಲಾಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖಾಧಿಕಾರಿಗಳು ಹಾಗೂ ಸ್ಥಳೀಯರು ಶಿರೂರಿನಿಂದ ಹೊರಟು ನಾಯ್ಕನಕಲ್ಲು ಸ್ಕೂಬಾ ಡೈವಿಂಗ್ ಪ್ರದೇಶಕ್ಕೆ ತೆರಳಿ ವಿನೂತನವಾಗಿ ಮತದಾನ ಜಾಗೃತಿ ಅಭಿಯಾನದಲ್ಲಿ ಪಾಲ್ಗೊಂಡರು.